ಕರಾವಳಿಯಲ್ಲಿ ಇಂದು ಆಯುಧ ಪೂಜಾ ಸಂಭ್ರಮ. ಶರನ್ನವರಾತ್ರಿಯ 9ನೇ ದಿನ ವಿಶೇಷವಾದ ಪೂಜೆ ಆಯುಧ ಪೂಜಾ ದಿನ. ಆದರೆ ಈ ಬಾರಿ 8ನೇ ದಿನದಂದು ಆಯುಧ ಪೂಜಾ ಕಾರ್ಯಕ್ರಮಗಳು ನಡೆದವು. ರಕ್ಕಸರನ್ನ ಸಂಹಾರ ಮಾಡುವ ಶ್ರೀ ಆದಿಶಕ್ತಿ ದೇವಿಯನ್ನ ಆರಾಧನೆ ಮಾಡುವಂತಹ 9ನೇ ದಿನದ ವಿಶೇಷವಾಗಿದ್ದು, ಕೊನೆಯ ದಿನ ಎಲ್ಲರೂ ಶ್ರೀದೇವಿಯ ಬಳಿ ತಮ್ಮೆಲ್ಲ ಆಯುಧಗಳನ್ನು ಇಟ್ಟು ದೇವಿ ಆರಾಧನೆ ಮಾಡ್ತಾ ಇರುವಂತಹ ವಿಶೇಷ ದಿನವೇ ಇದಾಗಿದೆ ಎಂದು ಶಿವಶಕ್ತಿ ಕ್ಷೇತ್ರ ಸಹಿತ ಶರವು ಮಹಾಗಣಪತಿ, ಕಾವು ಶ್ರೀ ಪಂಚಲಿಂಗೇಶ್ವರ, ಕದ್ರಿ ದೇವಸ್ಥಾನ ಸಹಿತ ಎಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ ನಡೆಯಿತು. ಎಲ್ಲರೂ ವಾಹನಗಳನ್ನು ತೊಳೆದು ವಿಶೇಷವಾಗಿ ಹೂಗಳಿಂದ ಅಲಂಕೃತಗೊಳಿಸಿ ದೇಗುಲದ ಮುಂಭಾಗಕ್ಕೆ ತಂದು ಅರ್ಚಕರಿಂದ ಪೂಜೆ ನಡೆಸಿ ತೆಂಗಿನಕಾಯಿ ಒಡೆಸಿದರು. ಕ್ಷೇತ್ರದ ಆಯುಧ ಪೂಜೆ ಕುರಿತು ಶರವು ದೇವಸ್ಥಾನದ ಅರ್ಚಕ ರಾಹುಲ್ ಶಾಸ್ತ್ರಿ ನಮ್ಮ ಕುಡ್ಲಾ ವಾಹಿನಿಗೆ ಮಾಹಿತಿಯನ್ನು ನೀಡಿದರು. ಮಕ್ಕಂಪ್ರತಿ ಆದಂತೆ ಸಾರ್ವಜನಿಕರೆಲ್ಲ ಬಂದು ಅವರ ಗಾಡಿಗಳ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ವಾಹನದ್ದು ಈ ಸಲ ಕೊರೋನಾ ಆದ ಕಾರಣ ಸ್ವಲ್ಪ ವಾಹನದ್ದು ಸಂಖ್ಯೆ ಕಡಿಮೆ ಇದೆ. ಆದರೆ ಆದಷ್ಟು ಬೇಗ ಎಲ್ಲ ಪೂಜೆ ಮಾಡಿ ದೇವಸ್ಥಾನದ ವತಿಯಿಂದ ನಾವು ವಾಹನವನ್ನು ಕಳಿಸ್ತಾ ಇದ್ದೇವೆ. 3 ಚಕ್ರ ದ್ವಿಚಕ್ರ ಕಾರುಗಳು ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಬಸ್ಸುಗಳದ್ದು ಲಾರಿಗಳದ್ದು ಇಡೀ ನವರಾತ್ರಿ ಪೂರ್ತಿ ಆಗ್ತದೆ. ವಿಶೇಷವಾಗಿ ಆಯುಧ ಪೂಜೆ ಇದ್ದ ಕಾರಣ ಇವತ್ತು ಸ್ವಲ್ಪ ಸಂಖ್ಯೆ ಹೆಚ್ಚು. ಯಾವಾಗದಂತೆ ಇವತ್ತು ಮಧ್ಯಾಹ್ನದ 1 ಗಂಟೆವರೆಗೆ ಮತ್ತು ಸಾಯಂಕಾಲ 4 ರಿಂದ 8 ಗಂಟೆ ತನಕ ವಾಹನ ಪೂಜೆ ಯಾವಾಗ